ಹಾಯ್ ಫ್ರೆಂಡ್ಸ್, ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ಬೇಕಂದ್ರೆ ವಿಡಿಯೋ ಕೆಳಗೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ಹಾಯ್ ಫ್ರೆಂಡ್ಸ್, ಯಾವುದೇ ವ್ಯಕ್ತಿಯ ಮನಸ್ಸನ್ನು ಗೆಲ್ಲುವುದು ಹೇಗೆ, ಒಂದೊಳ್ಳೆ ಸ್ನೇಹಿತರಾಗುವುದು ಹೇಗೆ, ಅವರನ್ನು ಅಟ್ರ್ಯಾಕ್ಟ್ ಮಾಡುವುದು ಹೇಗೆ, ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಪ್ರಿನ್ಸಿಪಲ್ಸ್ಗಳನ್ನು ಒಳಗೊಂಡಿರುವಂತಹ ಸೈಕಲಾಜಿಕಲ್ ಟ್ರಿಕ್ಸ್ಗಳ ಬಗ್ಗೆ ಹೇಳ್ತೀನಿ, ಕೇಳಿ. ನಂಬರ್ 1, ರೆಸಿಪ್ರೋಕಲ್ ಲೈಕಿಂಗ್. ಅಂದರೆ ಉದಾಹರಣೆಗೆ, ಈಗ ನಿಮ್ಮ ಮನೆಯ ಪಕ್ಕ ಒಬ್ಬ ಶರ್ಮಾ ಅನ್ನೋ ವ್ಯಕ್ತಿ ಇರ್ತಾರೆ. ಅವರೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ನೀವು ಚಿಕ್ಕವರಿಂದಲೂ ಅವರನ್ನು ನೋಡಿಕೊಂಡು ಬೆಳೆದಿರ್ತೀರಾ. ಅವರು ನಿಮಗೆ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗಿರ್ತಾರೆ. ಒಂದು ದಿನ ನೀವು ಅವರನ್ನು ಭೇಟಿ ಮಾಡಲಿಕ್ಕೆ ಅಂತ ಅವರ ಮನೆಗೆ ಹೋಗಿರ್ತೀರಾ. ಆದರೆ ಶರ್ಮಾರವರು ನಿಮ್ಮ ಬಳಿ ಸರಿಯಾಗಿ ಮಾತನಾಡುವುದಿಲ್ಲ, ಬದಲಿಗೆ ನಿಮ್ಮ ಬಳಿ ರೇಗುತ್ತಾರೆ, ಕೋಪಗೊಳ್ಳುತ್ತಾರೆ. ಯಾಕಂದರೆ ಅವರಿಗೆ ಮೊದಲಿನಿಂದಲೂ ನಿಮ್ಮ ಕಂಡ್ರೆ ಇಷ್ಟನೇ ಇಲ್ಲ. ಸೊ ಈ ರೀತಿ ಅವರು ಕೋಪಗೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಅವರ ಮೇಲೆ ಇನ್ನೂ ಅಭಿಮಾನ ಇರುತ್ತಾ ಅಥವಾ ಇಲ್ವಾ? ಬದಲಿಗೆ ನೀವು ಕೂಡ ಅವರನ್ನು ದ್ವೇಷಿಸೋದಕ್ಕೆ ಪ್ರಾರಂಭ ಮಾಡ್ತೀರಾ. ಇದನ್ನೇ ರೆಸಿಪ್ರೋಕಲ್ ಲೈಕಿಂಗ್ ಅಂತ ಕರೆಯೋದು. ಅಂದರೆ ಯಾವ ವ್ಯಕ್ತಿ ನಮ್ಮನ್ನು ಇಷ್ಟಪಡುತ್ತಾರೋ ನಾವು ಅವರನ್ನು ಇಷ್ಟಪಡುತ್ತೇವೆ, ಅದೇ ರೀತಿ ಯಾವ ವ್ಯಕ್ತಿ ನಮ್ಮನ್ನು ದ್ವೇಷಿಸುತ್ತಾರೋ ನಾವು ಕೂಡ ಅವರನ್ನು ದ್ವೇಷಿಸುತ್ತೇವೆ. ಇದನ್ನೇ ರೆಸಿಪ್ರೋಕಲ್ ಲೈಕಿಂಗ್ ಅನ್ನೋದು. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ, ನಿಮ್ಮ ಮನಸ್ಸಿಗೆ ಬೇಸರವಾದಾಗ ಆ ವಿಚಾರವನ್ನು ನಿಮ್ಮಲ್ಲಿ 10 ಜನ ಸ್ನೇಹಿತರಿದ್ದರೂ ಕೂಡ ಒಬ್ಬರ ಬಳಿ ಮಾತ್ರ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತೀರಾ. ನಿಮ್ಮ ಫೀಲಿಂಗ್ಸನ್ನು ಅವರ ಬಳಿ ಶೇರ್ ಮಾಡ್ಕೊಳ್ತೀರಾ, ಇಲ್ಲ ಅವರಿಗೆ ಕಾಲ್ ಮಾಡಿ ಮಾತನಾಡ್ತೀರಾ. ಯಾಕಂದರೆ ನಿಮಗೆ ಅವರ ಮೇಲೆ ನಂಬಿಕೆ ಇರುತ್ತೆ, ಅವರ ವ್ಯಕ್ತಿತ್ವ ನಿಮಗೆ ಒಂದು ರೀತಿಯಲ್ಲಿ ಇಷ್ಟ ಆಗಿರುತ್ತೆ. ಅದೇ ರೀತಿ ಆ ವ್ಯಕ್ತಿಗೂ ಕೂಡ ಮನಸ್ಸಿನಲ್ಲಿ ಒಂದು ಪ್ರೈಡ್, ಅಂದರೆ ಆತ್ಮಸಮ್ಮಾನ ಜಾಸ್ತಿ ಆಗುತ್ತೆ. ಯಾಕಂದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಈ ವ್ಯಕ್ತಿ ಇವರ ವೈಯಕ್ತಿಕ ವಿಚಾರಗಳನ್ನು ನನ್ನ ಬಳಿ ಹೇಳುತ್ತಿದ್ದಾರೆ ಅಂದರೆ ನನ್ನನ್ನು ಇವರು ಬಹಳ ವಿಚಾರವಂತ, ಬುದ್ಧಿವಂತ ಅಂತ ತಿಳಿದಿದ್ದಾರೆ. ನನ್ನ ಮೇಲೆ ಇವರಿಗೆ ನಂಬಿಕೆ ಇದೆ ಎಂಬ ಭಾವನೆ ಆ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಇರುತ್ತೆ. ಈ ಒಂದು ಭಾವನೆಯಿಂದ ಆ ವ್ಯಕ್ತಿಗೆ ನೀವು ಕೂಡ ಇಷ್ಟವಾಗುತ್ತೀರಾ. ಹೀಗೆ ಯಾವುದೇ ವ್ಯಕ್ತಿ ಬೇರೆಯವರನ್ನು ಬಿಟ್ಟು ನಿಮ್ಮ ಬಳಿ ಮಾತ್ರ ತಮ್ಮ ಎಲ್ಲ ಹ್ಯಾಪಿ ಮೂಮೆಂಟ್ಸ್ಗಳನ್ನು, ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೋ ಅವರಿಗೆ ನೀವು ಇಷ್ಟವಾಗಿರುತ್ತೀರಾ. ಅವರಿಗೆ ನೀವು ಒಬ್ಬ ನಂಬಿಕಸ್ಥ ವ್ಯಕ್ತಿಗಳಾಗಿರುತ್ತೀರಾ, ಆಕರ್ಷಿತ ವ್ಯಕ್ತಿಗಳಾಗಿರುತ್ತೀರಾ. ಅದೇ ರೀತಿ ಆ ವ್ಯಕ್ತಿ ಕೂಡ ನಿಮಗೆ ಆಕರ್ಷಿತರಾಗಿರುತ್ತಾರೆ. ಈ ರೀತಿ ಯಾರು ನಿಮಗೆ ಇಷ್ಟಪಡುತ್ತಾರೆ, ನಿಮಗೆ ಆಕರ್ಷಿತರಾಗಿದ್ದಾರೆ ಎಂಬುದನ್ನು ಈ ರೆಸಿಪ್ರೋಕಲ್ ಲೈಕಿಂಗ್ ಮುಖಾಂತರ ತಿಳಿದುಕೊಳ್ಳಬಹುದು. ನಂಬರ್ 2, 30 second rule. ಸೈಕಲಾಜಿಸ್ಟ್ ಎನ್ರಿ ಎಚ್ ಗೋಡಾಡ್ರವರು ಸುಸ್ತಾಗಿರುವಂತಹ ಅಥವಾ ದಣಿದಿರುವಂತಹ ಕೆಲವು ಹುಡುಗರ ಮೇಲೆ ಏರ್ಗೋಗ್ರಾಫ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಒಂದು ರೀಸರ್ಚ್ನ ಮಾಡ್ತಾರೆ. ಈ ರೀಸರ್ಚ್ನಲ್ಲಿ ಒಬ್ಬ ಹುಡುಗನಿಗೆ ಪ್ರತ್ಯೇಕವಾಗಿ 30 ಸೆಕೆಂಡುಗಳ ಕಾಲ ಅಪ್ರಿಷಿಯೇಟ್, ಅಂದರೆ ಪ್ರಶಂಸಿಸಲಾಗುತ್ತದೆ. ಅದೇ ರೀತಿ ಮತ್ತೊಬ್ಬ ಹುಡುಗನಿಗೆ 30 ಸೆಕೆಂಡುಗಳ ಕಾಲ ಡಿಗ್ರೇಡ್ ಮಾಡಲಾಗುತ್ತದೆ, ಅಂದರೆ ಕೀಳಾಗಿ ನೋಡಲಾಗುತ್ತದೆ ಮತ್ತು ಕೆಲವು ಪದಗಳಿಂದ ಆತನನ್ನು ತೆಗಳುತ್ತಾರೆ. ಸೊ ಹೀಗೆ ಯಾವ ಹುಡುಗನನ್ನು ಪ್ರಶಂಸಿಸಲಾಗುತ್ತದೋ ಆ ಹುಡುಗನಲ್ಲಿನ ಎನರ್ಜಿ ಲೆವೆಲ್ ತಕ್ಷಣ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಅದೇ ರೀತಿ ಅವನ ಅಟೆನ್ಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಯಾವ ಹುಡುಗನನ್ನು ಕೀಳಾಗಿ ನೋಡಲಾಗಿತ್ತೋ, ತೆಗಳಲಾಗಿತ್ತೋ, ಅವನ ಎನರ್ಜಿ ಲೆವೆಲ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಅವನ ಅಟೆನ್ಷನ್ ಮತ್ತು ಫೋಕಸ್ ಲೆವೆಲ್ ಕೂಡ ಕಡಿಮೆ ಆಗಿರುತ್ತೆ. ಈ ಒಂದು ರೀಸರ್ಚ್ನಿಂದ ತಿಳಿದು ಬಂದ ವಿಷಯವೆಂದರೆ, ಯಾವುದೇ ವ್ಯಕ್ತಿಯನ್ನು ನಾವು ಅಪ್ರಿಷಿಯೇಟ್ ಮಾಡಿದಾಗ, ಅಂದರೆ ಅವರನ್ನು ಹೊಗಳಿದಾಗ, ಅವರ ಮನಸ್ಸಿನಲ್ಲಿ ಒಂದು ಅದ್ಭುತ ಅನುಭವ ಆಗುತ್ತದೆ. ಅವರಲ್ಲಿನ ಎನರ್ಜಿ ಲೆವೆಲ್ ತಕ್ಷಣ ಜಾಸ್ತಿ ಆಗುತ್ತದೆ. ನಿಮ್ಮ ಮೇಲಿನ ಅವರ ಅಟೆನ್ಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತದೆ, ಅಂದರೆ ನಿಮ್ಮ ಮೇಲೆ ಅವರ ಗಮನ ಮತ್ತು ಆಸಕ್ತಿ ಜಾಸ್ತಿ ಆಗುತ್ತದೆ. ಅದೇ ರೀತಿ ಯಾವುದೇ ವ್ಯಕ್ತಿಯನ್ನು ಡಿಗ್ರೇಡ್ ಮಾಡಿದಾಗ ಅವರ ಮನಸ್ಸಿನಲ್ಲಿ ತಕ್ಷಣ ನಿರಾಸೆಯ ಅನುಭವ ಆಗುತ್ತದೆ. ಅವರಲ್ಲಿ ಎದುರುಗಡೆ ಇರುವ ವ್ಯಕ್ತಿಯ ಮೇಲಿನ ಅಟೆನ್ಷನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಇನ್ನೊಂದು ಉದಾಹರಣೆ ಎಂದರೆ, ನೀವು ಯಾವುದೇ ವ್ಯಕ್ತಿಯನ್ನು ಭೇಟಿಯಾದಾಗ ತಕ್ಷಣ, ಏನು ಇಷ್ಟು ದಪ್ಪವಾಗಿದ್ದೀಯಾ, ಮುಖದಲ್ಲಿ ಮಡುವೆ ಇದೆ, ನಿನ್ನ ಹೇರ್ ಸ್ಟೈಲ್ ಸರಿಯಿಲ್ಲ, ನಿನ್ನ ಡ್ರೆಸ್ ಸರಿಯಿಲ್ಲ ಅಂತ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದಾಗ ತಕ್ಷಣ ನಿಮಗೆ ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ. ಮನಸ್ಸು ಏನೋ ಒಂದು ರೀತಿಯಲ್ಲಿ ಚಡಪಡಿಸುತ್ತೆ. ತಕ್ಷಣ ಆ ಜಾಗವನ್ನು ಖಾಲಿ ಮಾಡಬೇಕು, ಆ ವ್ಯಕ್ತಿಯಿಂದ ದೂರವಿರಬೇಕು ಅನ್ನೋ ಭಾವನೆ ಬರುತ್ತೆ. ಅದೇ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಅವರು ನಿಮ್ಮನ್ನು ಹೊಗಳಿದರೆ, ಹಾಯ್ ಹೇಗಿದ್ದೀಯಾ, ನಿನ್ನ ಡ್ರೆಸ್ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ, ಈ ಡ್ರೆಸ್ನಲ್ಲಿ ಚೆನ್ನಾಗಿ ಕಾಣ್ತೀಯಾ ಅಂತ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದರೆ, ಹೊಗಳಿದ್ರೆ,
ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತ ಅನುಭವ ಆಗುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಅಂತಹ ವ್ಯಕ್ತಿ ಜೊತೆ ಇನ್ನೂ ಮಾತನಾಡಲು ಇಷ್ಟಪಡುತ್ತೀರಾ. ಸೊ ಈ ರೀತಿ ನೀವು ಯಾವುದೇ ವ್ಯಕ್ತಿಯನ್ನು ಭೇಟಿಯಾದಾಗ ಅವರ ಜೊತೆಗೆ ನೆಗೆಟಿವ್ ಆಗಿ ಮಾತನಾಡುವುದರ ಬದಲಿಗೆ ಅವರನ್ನು ಅಪ್ರಿಷಿಯೇಟ್ ಮಾಡಿ, ಅವರನ್ನು ಹೊಗಳಿ. ಇದರಿಂದ ನೀವು ಅವರ ದೃಷ್ಟಿಯಲ್ಲಿ ಒಬ್ಬ ಆಕರ್ಷಿತ ವ್ಯಕ್ತಿಯಾಗಿರುತ್ತೀರಾ, ಅವರು ಕೂಡ ನಿಮ್ಮ ಬಳಿ ಮಾತನಾಡಲು ಇಷ್ಟಪಡುತ್ತಾರೆ. ಹೀಗೆ ಕೆಲವೇ ಸೆಕೆಂಡುಗಳಲ್ಲಿ ನೀವು ಅವರನ್ನು ಆಕರ್ಷಿಸಬಹುದು. ಇದನ್ನೇ 30 second ರೂಲ್ ಅಂತ ಹೇಳ್ತಾರೆ. ಆದರೆ ಹೊಗಳಿಕೆ ಅಂದಾಕ್ಷಣ ತೀರಾ ಓವರ್ ಆಗಿ ಅಪ್ರಿಷಿಯೇಟ್ ಮಾಡಬೇಡಿ. ಅದರಲ್ಲಿ ನಿಮ್ಮದೇ ಆದ ಒಂದು ಕಲೆ ಇರಲಿ, ಲಿಮಿಟ್ ಇರಲಿ. Number 3, ಮೇಕ್ ದೆಮ್ ಫೀಲ್ ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿಯನ್ನು ಆಕರ್ಷಿಸಬೇಕೆಂದರೆ, ಅವರ ಗಮನ ಸೆಳೆಯಬೇಕೆಂದರೆ ನೀವು ಅವರ ಬಳಿ ಯಾವುದಾದರೂ ಅಡ್ವೈಸ್ ಕೇಳಿ. ನಾನು ಈ ಕೆಲಸ ಮಾಡಬೇಕು ಅಂತ ಇದ್ದೀನಿ, ನಾನು ಇದನ್ನು ಸ್ಟಡಿ ಮಾಡಬೇಕು ಅಂತ ಇದ್ದೀನಿ, ನಾನು ಈ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೆ ಏನು ಮಾಡಬೇಕು ಅಂತ ಅವರಲ್ಲಿ ಒಂದು ಅಡ್ವೈಸ್ ಕೇಳಿ. ಇದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ, ಈ ವ್ಯಕ್ತಿ ನನ್ನ ಬಳಿ ಅಡ್ವೈಸ್ ಕೇಳ್ತಾ ಇದ್ದಾರೆ ಅಂದರೆ ನನಗೆ ಇವರು ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ನನ್ನ ಮೇಲೆ ಇವರಿಗೆ ನಂಬಿಕೆ ಇದೆ, ನನ್ನ ವಿಚಾರಗಳು ಇವರಿಗೆ ಇಷ್ಟ ಆಗಿದೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅಡ್ವೈಸ್ ಕೇಳಿದ ಮೇಲೆ ಅವರಿಗೆ ಒಂದು ಟ್ಯಾಂಕ್ಸ್ ಹೇಳಿ. ಇದರಿಂದ ಅವರ ದೃಷ್ಟಿಯಲ್ಲಿ ನೀವು ಒಬ್ಬ ಜೆಂಟಲ್ಮ್ಯಾನ್ ವ್ಯಕ್ತಿಗಳಾಗಿರ್ತೀರ. ಇದರಿಂದ ಅವರು ಕೂಡ ನಿಮ್ಮ ಸ್ನೇಹಕ್ಕೆ ಹಾಗೂ ನಿಮಗೆ ಬೇಗ ಆಕರ್ಷಿತರಾಗುತ್ತಾರೆ. Number 4, ರಿಪೀಟ್ ದ ನೇಮ್ ಎಗೇನ್ ಅಂಡ್ ಎಗೇನ್. ಮಾತನಾಡುವಾಗ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಹೆಸರನ್ನು ಆಗಾಗ ಹೇಳ್ತಾ ಇರಿ. ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಅದ್ಭುತವಾದ ಸ್ವೀಟೆಸ್ಟ್ ಸೌಂಡ್ ಅಂದರೆ ಅವರ ಹೆಸರು. ಮಾತನಾಡುವಾಗ 10 ನಿಮಿಷಗಳಲ್ಲಿ 3 ಬಾರಿ ಅವರ ಹೆಸರನ್ನು ಹೇಳಿದಾಗ ಎದುರುಗಡೆ ಇರುವಂಥ ವ್ಯಕ್ತಿಗಳು ಸಬ್ಕಾನ್ಸಿಯಸ್ಲಿ ನಿಮಗೆ ಇಷ್ಟಪಡಲು ಪ್ರಾರಂಭಿಸುತ್ತಾರೆ. ಇದು ಸೈಕಲಾಜಿಕಲಿ ಪ್ರೂವ್ಡ್ ಕೂಡ ಆಗಿದೆ. ಹಾಗಂತ ಪದೇ ಪದೇ ಅವರ ಹೆಸರನ್ನು ಹೇಳಬೇಡಿ, ಪ್ರಿಯ 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 ಅಂತ. ಅದರಲ್ಲಿ ಒಂದು ಲಿಮಿಟೇಷನ್ ಇರಲಿ, ಅಂದರೆ ಅದರಲ್ಲಿ ನಿಮ್ಮದೇ ಆದ ಒಂದು ಕಲೆ ಇರಲಿ. ಹಾಯ್ ಅನ್ನೋ ಜಾಗದಲ್ಲಿ ಹಾಯ್ ಪ್ರಿಯ, ಥ್ಯಾಂಕ್ಸ್ ಅನ್ನೋ ಜಾಗದಲ್ಲಿ ಥ್ಯಾಂಕ್ಸ್ ಪ್ರಿಯ, ಲುಕಿಂಗ್ ಗುಡ್ ಅನ್ನೋ ಜಾಗದಲ್ಲಿ ಲುಕಿಂಗ್ ಗುಡ್ ಪ್ರಿಯ. ಈ ರೀತಿ ಕೆಲವೊಂದು ಟ್ರಿಕ್ಸ್ಗಳಿರಲಿ. ಈ ರೀತಿ ಮಾತನಾಡುವಾಗ ಕೆಲವೊಮ್ಮೆ ಅವರ ಹೆಸರುಗಳನ್ನು ಹೇಳಿದಾಗ ಅವರು ಸಬ್ಕಾನ್ಸಿಯಸ್ಲಿ ನಿಮಗೆ ಆಕರ್ಷಿತರಾಗುತ್ತಾರೆ. ಇದು ಸೈಕಲಾಜಿಕಲಿ ಪ್ರೂವ್ಡ್ ಕೂಡ ಆಗಿದೆ. Number 5, ಶೋ ಯುವರ್ ಇಂಟ್ರೆಸ್ಟ್ ಇನ್ ದೇರ್ ಇಂಟ್ರೆಸ್ಟ್. ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹವ್ಯಾಸಗಳೇನು, ಅವರ ಇಂಟ್ರೆಸ್ಟ್ ಏನು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಪಡಿ. ಒಂದು ವೇಳೆ ಅವರಿಗೆ ಮ್ಯೂಸಿಕ್ ಇಷ್ಟ ಇದ್ದು ನಿಮಗೆ ಕ್ರಿಕೆಟ್ ಇಷ್ಟ ಇರುತ್ತೆ, ಆ ಸಮಯದಲ್ಲಿ ಅವರ ಇಂಟ್ರೆಸ್ಟ್ ಬಿಟ್ಟು ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಅಂದರೆ ಕ್ರಿಕೆಟ್ ಬಗ್ಗೆ ಮಾತನಾಡಿದರೆ ಅವರಿಗೆ ಬೋರಿಂಗ್ ಅನಿಸಬಹುದು. ಬದಲಿಗೆ ಅವರಿಗೆ ಇಷ್ಟವಿರುವಂತಹ ಇಂಟ್ರೆಸ್ಟ್ ಇರುವಂತಹ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿ, ಮಾತನಾಡಿ. ಇದರಿಂದ ಅವರಿಗೆ ನೀವು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತೀರಾ. ಈ ರೀತಿ ಅವರಿಗೆ ಇಂಟ್ರೆಸ್ಟ್ ಇರುವಂತಹ ವಿಚಾರದ ಬಗ್ಗೆ ಮಾತನಾಡುವುದರ ಮೂಲಕ ಸುಲಭವಾಗಿ ಅವರ ಗಮನವನ್ನು ಸೆಳೆಯಬಹುದು. Number 6, ಗೆಟ್ ದೆಮ್ ಟು ಡೂ ಫೇವರ್ಸ್ ಫಾರ್ ಯು. ಹೌದು, ನೀವು ಇಷ್ಟಪಡುವಂತಹ ವ್ಯಕ್ತಿಗಳಿಂದ ನಿಮ್ಮ ಚಿಕ್ಕ ಕೆಲಸಗಳನ್ನು ಮಾಡಿಸಿ. ಆಶ್ಚರ್ಯವಾಯ್ತಾ, ನಮ್ಮ ಕೆಲಸವನ್ನು ಅವರು ಮಾಡುವುದರಿಂದ ನಾವು ಅವರನ್ನು ಹೇಗೆ ಆಕರ್ಷಿಸಲು ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೆ ಬೆಂಜಮಿನ್ ಫ್ರಾಂಕ್ಲಿನ್ ಎಫೆಕ್ಟ್ ಅಂತ ಕರೆಯುತ್ತಾರೆ. ಇದೊಂದು ಸೈಕಲಾಜಿಕಲ್ ಫೆನೋಮಿನನ್. ಯಾರು ನಮ್ಮ ಚಿಕ್ಕ ಕೆಲಸವನ್ನು ನಮ್ಮ ಪರವಾಗಿ ಮಾಡುತ್ತಾರೋ ಅವರು ನಮ್ಮನ್ನು ಇಷ್ಟಪಡುತ್ತಾರೆ ಅಂತಲೇ ಅರ್ಥ. ಅಂದರೆ ಉದಾಹರಣೆಗೆ, ನೀವು ಸ್ನೇಹಿತರೊಂದಿಗೆ ಡಿನ್ನರ್ಗೆ ಅಥವಾ ಊಟಕ್ಕೆ ಕುಳಿತಾಗ ಒಬ್ಬ ವ್ಯಕ್ತಿಗೆ ನೀರು ಕೊಡು, ಸಾಲ್ಟ್ ಪಾಸ್ ಮಾಡು ಅಂತ ಕೇಳಿದಾಗ ಯಾವ ವ್ಯಕ್ತಿ ನಿಮಗೆ ನೀವು ಹೇಳಿದಂತಹ ವಸ್ತುಗಳನ್ನು ಕೊಡಲು ಪದೇ ಪದೇ ಬಹಳ ಉತ್ಸುಕತೆ ತೋರಿಸುತ್ತಾರೋ ಅವರಿಗೆ ನಿಮ್ಮ ಮೇಲೆ ಒಂದು ರೀತಿಯ ಆಸಕ್ತಿ ಇರುತ್ತೆ. ಇದನ್ನೇ ಬೆಂಜಮಿನ್ ಫ್ರಾಂಕ್ಲಿನ್ರವರು, ಹೀ ದಟ್ ಹ್ಯಾಸ್ ಒನ್ಸ್ ಡನ್ ಯು ಎ ಕೈಂಡ್ನೆಸ್ ವಿಲ್ ಬಿ ಮೋರ್ ರೆಡಿ ಟು ಡೂ ಯು ಅನದರ್. ಈ ರೀತಿ ನಿಮ್ಮ ಬಗ್ಗೆ ಪದೇ ಪದೇ ಬಹಳ ಕೈಂಡ್ನೆಸ್ ತೋರಿಸುವಂತಹ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಒಂದು ರೀತಿಯ ಆಸಕ್ತಿ ಆಕರ್ಷಣೆ ಇರುತ್ತದೆ. Number 7, ಶೋ ಯುವರ್ ವಲ್ನರಬಿಲಿಟಿ. ಅಂದರೆ ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಬಳಿ ನಿಮ್ಮ ದುರ್ಬಲತೆಗಳನ್ನು ವ್ಯಕ್ತಪಡಿಸಿ. ಅಂದರೆ ನಾನು ಕೂಡ ಸಾಮಾನ್ಯ ವ್ಯಕ್ತಿಯಂತೆ ತಪ್ಪುಗಳನ್ನು ಮಾಡುತ್ತೇನೆ, ನಾನು ಕೂಡ ಕೆಲವೊಂದು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀನಿ. ಈ ರೀತಿ ನಿಮ್ಮಲ್ಲಿರುವಂತಹ ಕೆಲವೊಂದು ದುರ್ಬಲತೆಗಳನ್ನು ಮುಕ್ತವಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಗಳ ಬಳಿ ಹಂಚಿಕೊಳ್ಳಿ. ಕೆಲವೊಮ್ಮೆ ಕೆಲವರು ಬಹಳ ಶೋ ಅಪ್ ಕೊಡ್ತಾ ಇರ್ತಾರೆ, ಅಂದರೆ ನನ್ನಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಇದೆ, ನಾನು ಸಾಲ್ವ್ ಮಾಡೋಕ್ಕಾಗದೇ ಇರುವಂಥ ಸಮಸ್ಯೆಗಳೇ ಇಲ್ಲ, ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾರೆ, ಶೋ ಅಪ್ ಕೊಡ್ತಾ ಇರ್ತಾರೆ. ಇಂತಹ ವ್ಯಕ್ತಿಗಳು ಬಹಳಷ್ಟು ಜನರಿಗೆ ಫೇಕ್ ಅನಿಸುತ್ತೆ. ಆದ್ದರಿಂದ ಇಂತಹ ವ್ಯಕ್ತಿಗಳಿಂದ ಜನ ದೂರವಿರಲು ಇಷ್ಟಪಡುತ್ತಾರೆ.
ನಿಮ್ಮ ಬಗ್ಗೆ ಜಾಸ್ತಿ ಬಿಲ್ಡಪ್ ಕೊಡಬೇಡಿ. ಬದಲಿಗೆ ನೀವು ಕೂಡ ಕೆಲವೊಂದು ಚಾಲೆಂಜಸ್ಗಳನ್ನು ಫೇಸ್ ಮಾಡ್ತೀರಾ, ನಿಮ್ಮಿಂದಲೂ ತಪ್ಪಾಗುತ್ತದೆ ಎನ್ನುವ ರೀತಿಯಲ್ಲಿ ಮಾತನಾಡಿ. ಇದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೂ ಕೂಡ ಈತ ಕೂಡ ನನ್ನ ರೀತಿಯಲ್ಲೇ ಲೈಫ್ನಲ್ಲಿ 100% ಪರ್ಫೆಕ್ಟ್ ಇಲ್ಲ, ಈತ ಯಾವುದೇ ರೀತಿ ಡ್ರಾಮಾಗಳನ್ನು ಮಾಡ್ತಾ ಇಲ್ಲ, ಇರೋದನ್ನು ಇರೋ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಅನ್ನೋ ಭಾವನೆ ಬರುತ್ತೆ. ಹೀಗೆ ಅವರು ಕೂಡ ನಿಮ್ಮನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾರೆ. ನಂಬರ್ 8, ಟಾಕ್ ವಿತ್ ಸ್ಮೈಲ್. ನೀವು ಯಾರ ಬಳಿಯಾದರೂ ಮಾತನಾಡುವಾಗ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಲಿ, ಫೇಕ್ ಸ್ಮೈಲ್ ಅಲ್ಲ, ನ್ಯಾಚುರಲ್ ಸ್ಮೈಲ್. ಹೌದು, ಒಂದು ವೇಳೆ ನೀವು ಸೀರಿಯಸ್ ಆಗಿ ಅಥವಾ ಗಂಭೀರವಾಗಿರುವಂತಹ ಮುಖಚರ್ಯೆಯಲ್ಲಿ ಯಾರ ಬಳಿಯಾದರೂ ಮಾತನಾಡಿದಾಗ ಅವರಿಗೆ ನಿಮ್ಮ ಬಳಿ ಮಾತನಾಡಲು ಆಸಕ್ತಿನೇ ಇರೋದಿಲ್ಲ. ಬದಲಿಗೆ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಲಿ, ಫೇಸ್ ಟು ಫೇಸ್ ನೋಡಿ ಮಾತನಾಡಿ. ಹಾಗಂತ ಅವರ ಮುಖವನ್ನೇ ದೂರುಗುಟ್ಟಿಕೊಂಡು ನೋಡಬೇಡಿ, ಅದರಲ್ಲಿ ಒಂದು ಕಲೆ ಇರಲಿ. ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಿ ಮಾತನಾಡಬೇಡಿ. ಇದರಿಂದ ಎದುರುಗಡೆ ಇರುವವರಿಗೆ ನಿಮ್ಮ ಮನಸ್ಸಿನಲ್ಲಿ ಏನೋ ಮುಜುಗರವಿರಬಹುದು ಅಥವಾ ನಿಮಗೆ ಅವರ ಬಳಿ ಮಾತನಾಡಲು ಆಸಕ್ತಿ ಇಲ್ಲದೇ ಇರಬಹುದು ಎಂಬ ಭಾವನೆ ಬರುತ್ತದೆ. ಆದ್ದರಿಂದ ಆದಷ್ಟು ನ್ಯಾಚುರಲ್ ಆಗಿ ಫೇಸ್ ಟು ಫೇಸ್ ನೋಡುತ್ತಾ ಒಂದು ಒಳ್ಳೆ ಸ್ಮೈಲ್ನೊಂದಿಗೆ ಮಾತನಾಡಿ. ಇದರಿಂದಲೂ ಕೂಡ ನೀವು ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಬಹಳ ಬೇಗನೆ ಆಕರ್ಷಿಸಬಹುದು. ಓಕೆ ಫ್ರೆಂಡ್ಸ್, ಈಗ ನಾನು ಹೇಳಿರುವಂತಹ ಟ್ರಿಕ್ಸ್ಗಳನ್ನು ಫಾಲೋ ಮಾಡಿ ನೀವು ಸುಲಭವಾಗಿ ಬೇರೆಯವರ ಗಮನವನ್ನು ನಿಮ್ಮ ಕಡೆಗೆ ಸೆಳೆಯಬಹುದು, ಅವರನ್ನು ಅಟ್ರಾಕ್ಟ್ ಮಾಡಬಹುದು. ಈ ಸೈಕಲಾಜಿಕಲ್ ಟ್ರಿಕ್ಸ್ಗಳೆಲ್ಲ ಹ್ಯೂಮನ್ ಬಾಡಿ ಲ್ಯಾಂಗ್ವೇಜ್ನ ಆಧಾರದ ಮೇಲೆ ರಿಸರ್ಚ್ ಆಗಿರುವಂಥದ್ದು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.